ಕಾಟೇರಮ್ಮ ದೇವಾಲಯವು ಉಪ್ಪಾರಳ್ಳಿ ಆಲಪ್ಪನಹಳ್ಳಿ ಗ್ರಾಮದ ಕಸಬಾ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಸ್ನೇಹಿತರೆ, ಹೆಣ್ಣು ದೇವತೆಗಳೆಂದರೆ ಶಕ್ತಿಯುತ ದೇವರುಗಳಾಗಿದ್ದಾರೆ. ನಮ್ಮ ಹಿಂದೂ ರಾಷ್ಟ್ರಗಳಲ್ಲಿ ಸಾವಿರಾರು ಹೆಣ್ಣು ದೇವತೆಗಳಿದ್ದಾರೆ. ಭಕ್ತಾದಿಗಳಿಗೆ ನೀಡುವ ಅಪಾರ ವರಗಳನ್ನು ಗಮನಿಸಿದರೆ ಈ ನಮ್ಮ ದೇಶ ದೇವತೆಗಳ ತಾಣವಾಗಿದೆ. ಲೋಕ ಕಲ್ಯಾಣಕ್ಕೆಂದು ಈ ಭೂಮಂಡಲದಲ್ಲಿ ದೇವತೆಗಳು ನೆಲೆಯೂರಿದ್ದಾರೆ. ಇಂಥ ದೇವತೆಗಳಲ್ಲಿ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಕಾಟೇರಮ್ಮ ದೇವಿಯು ಅತ್ಯಂತ ಶಕ್ತಿಯುತಳಾಗಿದ್ದಾಳೆ. ಕಾಟೇರಮ್ಮ ದೇವಸ್ಥಾನದ ಭೀಮನಮಾಸಿ ಹಬ್ಬ ಅಂತ ಬರುತ್ತೆ, ಬರೋ ತಿಂಗಳು 7ನೇ ತಾರೀಕು. ಆವಾಗ ಏನಂದರೆ ಎಲ್ಲರಿಗೂ ಒಂದು ದೇವರ ದರ್ಶನ ಒಳಗಡೆ ಬಿಟ್ಟು ಆಮೇಲೆ ಪಾದ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರೋ ವ್ಯವಸ್ಥೆ ವರ್ಷಕ್ಕೊಂದ್ಸಲಿ ನಮ್ಮ ಗುರುಗಳು ಹೇಳಿದ್ದಾರೆ. ಒಳಗಡೆ ಬಿಟ್ಟು ಆಯಮ್ಮನ ಪಾದ ವರ್ಷಕ್ಕೊಂದ್ಸಲಿ ಎಲ್ಲರನ್ನು ಆಯಮ್ಮನ ಪ್ರಾರ್ಥನೆ ಮಾಡ್ಕೊಂಡು ಬರಲಿ ಅಂತ ಭೀಮನಮಾಸಿ ದಿನ ಒಂದಿನ ಆ ದೇವರು ಹೇಳಿದಾರಂತೆ ನಮ್ಮ ಗುರುಗಳಿಗೆ. ಅವ್ರು ಬಂದು ನಮಗೆ ಹೇಳಿದಾಗ ಅವರು ಯಜಮಾನರು ಒಪ್ಕೊಂಡು ವರ್ಷಕ್ಕೊಂದ್ಸಲಿ ಅಮ್ಮನ ಪಾದ ಮುಟ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಅಮ್ಮನ ಭಕ್ತಾದಿಗಳಿಗೆ ಕೃಪಾರ ಆಗಬೇಕಾಗಿ ವಿನಂತಿ ಅಂತ ಹೇಳುತ್ತಾ ನಾವು ಭೀಮನಮಾಸಿ ದಿನ ಎಲ್ಲರಿಗೂ ದರ್ಶನವನ್ನು ಸಿಗುತ್ತೆ, ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಭಾಗ್ಯ ಸಿಗುತ್ತೆ. ಕಾಟೇರಮ್ಮ ಎಂದು ನೆನೆದರೆ ಮೈ ಜುಮ್ಮೆನಿಸುವುದು ನಿಜ. ದುಷ್ಟ ಶಕ್ತಿಗಳಿಗೆ ಸಂಹಾರ ಮಾಡಿ ಲೋಕಕ್ಕೆ ಒಳಿತನ್ನು ಮಾಡುವ ದೊಡ್ಡ ಶಕ್ತಿ ತಾಯಿಯಾಗಿದ್ದಾಳೆ ಈ ಕಾಟೇರಮ್ಮ ತಾಯಿ. ಕಾಟೇರಮ್ಮ ತಾಯಿ ಎಂದರೆ ಭಕ್ತಾದಿಗಳು ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಹಾಗೂ ಬೇಡಿದಂತೆ ನಡೆಯುವುದು ಭಕ್ತರ ನಿಯಮ. ಈ ತಾಯಿಯು ಚಮತ್ಕಾರ ಮಾಡುವ ಪವಾಡ ತಾಯಿಯಾಗಿದ್ದಾಳೆ. ಈ ತಾಯಿಯ ಸನ್ನಿಧಿಗೆ ಬರುವ ಭಕ್ತರು ಬದುಕುವುದೇ ಕಷ್ಟ ಎನ್ನುವ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಿ ಮರುಜೀವ ನೀಡುವ ಪ್ರಾಣೇಶ್ವರಿಯಾಗಿದ್ದಾಳೆ ಈ ಕಾಟೇರಮ್ಮ ತಾಯಿ. ಮದುವೆಯಾಗಿ ಅದೆಷ್ಟು ವರ್ಷಗಳಾದರೂ ಮಕ್ಕಳಿಲ್ಲದೆ ಎಷ್ಟು ಸಂಸಾರಗಳು ಬಳಲುತ್ತಿದ್ದಾರೆ. ಈ ತಾಯಿಯ ಸನ್ನಿಧಿಗೆ ಬಂದು ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡುವ ತಾಯಿಯಾಗಿದ್ದಾಳೆ. ವ್ಯವಹಾರದಲ್ಲಿ ನಷ್ಟವಾದರೆ ಕಾಟೇರಮ್ಮ ತಾಯಿಯನ್ನು ಬೇಡಿಕೊಂಡರೆ ವ್ಯವಹಾರ ವ್ಯಾಪಾರದಲ್ಲಿ ಖಜಾನೆ ತುಂಬುವಷ್ಟು ಹಣದ ಸೌಲಭ್ಯವನ್ನು ನೀಡುತ್ತಾಳೆ ಈ ಕಾಟೇರಮ್ಮ ತಾಯಿ. ಕಾಟೇರಮ್ಮನ ತಾಯಿಯ ದರ್ಶನ ನೀವು ಪಡೆದು ಧನ್ಯರಾಗಿ ಸ್ನೇಹಿತರೆ. ಮುಂಚೆ ಹಳೆ ದೇವಸ್ಥಾನ ಇದ್ದಿದ್ದು, ಇವಾಗ ಮುಂಚೆ ಗಡಗಂಬ ಹತ್ರ ಇತ್ತು. ಅವಾಗೆಲ್ಲ ನೀಲಗಿರಿ ಮರ ಎಲ್ಲ ಇತ್ತು. ಉಪ್ಪಾರಳ್ಳಿ ಆಲಪ್ಪನಹಳ್ಳಿ ಸೆಂಟ್ರಲ್ ಇರುವುದು ಕಾಟೇರಮ್ಮ ದೇವಸ್ಥಾನ. ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಹತ್ರ ಇರುವ ಕಾಟೇರಮ್ಮ ದೇವಸ್ಥಾನ. ಮುಂಚೆ ಇಲ್ಲೆಲ್ಲ ನೀಲಗಿರಿ ಮರಗಳಿರೋದು. ಆವಾಗ ಜನಗಳೆಲ್ಲ ಬಂದು ಅವ್ರ ಕಷ್ಟ ಹೇಳ್ಕೊಂಡು ಎಲ್ಲ ಹೋಗೋರು. ಅವಾಗ ನೀಲಗಿರಿ ಮರಗಳು ಆ ಕಡೆ ಈ ಕಡೆ ಸುತ್ತಲೂ ಮರಗಳಿರೋದು, ಏನು ಜಮೀನಿಂದ ಜಾಗ ಇರಲಿಲ್ಲ. ಇವಾಗ ಎಲ್ಲ ಇದು ಮಾಡಿಬಿಟ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟವ್ರೆ. ಆವಾಗ ಅವರು ಮುತ್ತಾತ ಕಾಲದಲ್ಲಿ ಯಾವ ಹೊಲ ಉಳ್ತಾ ಇದ್ರಂತೆ, ಏನೋ ಕಲ್ಲು ಒಂದು ಸಿಕ್ತಂತೆ, ಅದು ಕೆಂಪು ಕಲ್ಲು ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಆವಾಗಿಂದನೂ ಅದು ದೊಡ್ಡ ಮರ ಇತ್ತು, ಒಂದು ಮಾವಿನ ಮರ. ಈ ಕಡೆ ಒಂದು ಇಲ್ಲೊಂದು ಇತ್ತು, ಇವಾಗ ಕಡ್ದಾಗ್ಬಿಟ್ಟವ್ರೆ. ಮುಂಚೆ ಒಂದು ಮಾವಿನ ಮರ ಇತ್ತು. ಆ ಮರದ ಹತ್ರ ಯಾವಾಗಲೂ ಅವರು ಬಂದು ಇದು ಮಾಡೋರಂತೆ, ಏನು ಹಿಂಗೆ ಇದು ಮಾಡ್ತಾ ಇತ್ತಲ್ಲ ಅಂತ ಸೌಂಡ್ ಬರುತ್ತಾರಲ್ಲ ಅಂದ್ಬಿಟ್ಟು ಇದು ಮಾಡಿದಾಗ ಹಸು ಇದ್ರ ಹತ್ರ ಹೊಲಗಳೆಲ್ಲ ಇತ್ತು ಇಲ್ಲಿ, ಆ ಹೊಲಗಳ ಹತ್ರ ಮೇಯ್ಕೆ ಹೋಗೋದಂತೆ. ಅವರು ಯಾರವರು ತಾತ ಅವ್ರು ಯಾರೋ ಹೋಗಿ ಓಡಿಸಿದಾಗ ಅದು ಓಡಿ ಓಡಿ ಬಂದು ಈ ಮಾವಿನ ಮರದ ಹತ್ರ ಬಂದು ದೊಡ್ಡದಾಗಿ ಇದು ಮಾಡೋಯ್ತು. ಹಸು ಹತ್ತಾರ ಎತ್ತರದಾಗ ಬೆಳೆದ್ಬಿಡ್ತಂತೆ. ಆಮೇಲೆ ಏನು ಎಲ್ಲೋಯ್ತು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ರಂತೆ. ಆವಾಗ ಹುಡುಕ್ತಾ ಇದ್ದಾಗ ಆಮೇಲೆ ಇಲ್ಲಿ ದೇವಸ್ಥಾನ ಇತ್ತಂತಲ್ಲ, ಆ ದೇವಸ್ಥಾನದಲ್ಲೇ ಇದು ಮಾಡಿಬಿಟ್ಟು ಆವಾಗಿಂದ ಅವ್ರ ಮುತ್ತಾತ ಕಾಲದವರು ಅದು ಪ್ರತಿಷ್ಠಾಪನಾ ಮಾಡಿ ಇದೆಲ್ಲ ಮಾಡಿ ಆವಾಗಿಂದ ದೇವಸ್ಥಾನ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಕಾಟೇರಮ್ಮನ ವೈಶಿಷ್ಟ್ಯತೆ ಹಾಗೂ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರೆಂದು ಭಾವಿಸುತ್ತೇವೆ. ಕಾಟೇರಮ್ಮನ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಬೇಡಿಕೊಳ್ಳುತ್ತೇವೆ. ಧನ್ಯವಾದಗಳು.